ಇತ್ತೀಚೆಗೆ ನೋಯ್ಡಾದಲ್ಲಿ ಅವಳಿ ಕಟ್ಟಡಗಳನ್ನು ಬೀಳಿಸಿರೋದು ಏಕೆ? ಇಷ್ಟು ಎತ್ತರ ಕಟ್ಟಿ ಇದನ್ನು ಕೆಡುತ್ತಿರುವುದು ಏಕೆ? ಇದರ ಹಿಂದಿನ ಕಥೆ ಏನು? ಯಾರ ತಪ್ಪಿನಿಂದ ಈ ಕಟ್ಟಡಗಳನ್ನು ಬೀಳಿಸಲಾಯಿತು? ಸಾವಿರಾರು ಕೋಟಿ ಲಾಸ್ ಆಗಿದ್ದು ಹೇಗೆ? ಈ ಕಟ್ಟಡವನ್ನು ಕಟ್ಟಲು ಹಾಗೂ ಕೆಡವಲು ಎಷ್ಟು ಹಣ ಖರ್ಚಾಯಿತು? ಈ ಕಟ್ಟಡವನ್ನು ಕೆಡವಿದರಿಂದ ಎಷ್ಟು ತ್ಯಾಜ್ಯ ಉತ್ಪತ್ತಿಯಾಯಿತು? ಇದರಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನು ಪರಿಣಾಮ ಬೀರುತ್ತದೆ? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಸುಮಾರು 9 ವರ್ಷಗಳ ಹಿಂದಿನ ಕಾನೂನು ಸಂವರ್ದ ನಂತರ ಈ ಕಟ್ಟಡವನ್ನು ಕೆಡವಿರುವುದು. ಸೂಪರ್ ಟೆಕ್ ಕಂಪನಿ ನಿರ್ಮಾಣ ಮಾಡಿರುವ ಈ ಅವಳಿ ಕಟ್ಟಡ ನೋಯ್ಡಾದಲ್ಲಿದೆ. ಈ ಎರಡು ಟವರ್ನಲ್ಲಿ ಒಂದರ ಹೆಸರು ಶಿಯಾನ್. ಇದರಲ್ಲಿ 29 ಫ್ಲೋರ್ಗಳಿತ್ತು ಹಾಗೂ 94 ಮೀಟರ್ನಷ್ಟು ಎತ್ತರ ಇತ್ತು. ಇನ್ನೊಂದು ಕಟ್ಟಡದ ಹೆಸರು ಅಪೆಕ್ಸ್. ಇದು ಸ್ವಲ್ಪ ದೊಡ್ಡದಿತ್ತು. ಇದರಲ್ಲಿ 32 ಫ್ಲೋರ್ಗಳಿದ್ದವು ಹಾಗೂ 103 ಮೀಟರ್ ಎತ್ತರವಿತ್ತು. ಈ ಅಪೆಕ್ಸ್ ಕಟ್ಟಡ ಕುತುಬ್ ಮಿನಾರ್ಗಿಂತಲೂ ಎತ್ತರವಿತ್ತು. ಎಂಬ್ರಾಯ್ಡ್ ಕೋರ್ಟ್ ಎಂಬ ಪ್ರಾಜೆಕ್ಟ್ ಹೆಸರಿನಲ್ಲಿ ಸೂಪರ್ ಟೆಕ್ ಕಂಪನಿ ಇದರ ನಿರ್ಮಾಣ ಮಾಡಿತ್ತು. ಇದರಲ್ಲಿ 850-900 2BHK ಮತ್ತು 3BHK ಫ್ಲಾಟ್ಸ್ ಇತ್ತು. ಇದನ್ನು ನೋಯ್ಡಾದ ಸೆಕ್ಟರ್ 93A ಜಾಗದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಎಂಬ್ರಾಯ್ಡ್ ಕೋರ್ಟ್ ಪ್ರಾಜೆಕ್ಟ್ನಲ್ಲಿ ಈ ಎರಡು ಬಿಲ್ಡಿಂಗ್ ಮಾತ್ರವಿಲ್ಲ, ಆ ಪರಿಸರದಲ್ಲಿ ಒಟ್ಟು 15 ಟವರ್ಸ್ ಇದ್ದವು. ಈಗ ಮುಖ್ಯ ಪ್ರಶ್ನೆಗೆ ಬರುವ, ಏಕೆ ಡೆಮೊಲಿಷನ್ ಮಾಡಿದ್ದು ಅಂತ. ಸ್ನೇಹಿತರೆ, 2005 ಸೂಪರ್ ಟೆಕ್ ಕಂಪ್ನಿಯವರು ನೋಯ್ಡಾ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಅನ್ನು ಪಡೆದು ಈ ಕಟ್ಟಡವನ್ನು ಕಟ್ಟಲಾಗಿತ್ತು. ಆರಂಭದಲ್ಲಿ ಅವರು 14 ಟವರ್ಗಳನ್ನು ಮಾತ್ರ ನಿರ್ಮಾಣ ಮಾಡ್ತೀವಿ ಅಂತ ಅನುಮತಿ ಪಡೆದಿದ್ದರು. ಜೊತೆಗೆ ಶಾಪಿಂಗ್ ಕಾಂಪ್ಲೆಕ್ಸ್, ಗಾರ್ಡನ್ ಏರಿಯಾ ಕೂಡ ಇರುತ್ತೆ ಅಂತ ಹೇಳಿ ಅಪ್ರೂವಲ್ ಕೂಡ ಪಡೆದಿದ್ದರು. ನಂತರ 2009 ಪ್ಲ್ಯಾನ್ ಚೇಂಜ್ ಮಾಡಿ 2 ಟ್ವಿನ್ ಟವರ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಮಾಡಲಾಯಿತು. ಆ ಟ್ವಿನ್ ಟವರ್ಗಳ ಹೆಸರೇ ಅಪೆಕ್ಸ್ ಮತ್ತು ಶಿಯಾನ್. ಈ ಬದಲಾದ ಪ್ಲ್ಯಾನ್ಗೆ ನೋಯ್ಡಾ ಅಥಾರಿಟಿ ಕೂಡ ಅಪ್ರೂವಲ್ ನೀಡಿತ್ತು. ಆಗ ಎಂಬ್ರಾಯ್ಡ್ ಕೋರ್ಟ್ ಪ್ರಾಜೆಕ್ಟ್ನಲ್ಲಿ ಇನ್ನೂ ಹಲವಾರು ಬಿಲ್ಡಿಂಗ್ಸ್ಗಳಿದ್ವಲ್ಲ, ಅದರಲ್ಲಿ ವಾಸವಿದ್ದ ಜನ ಒಂದು ಅಸೋಸಿಯೇಷನ್ ಮಾಡಿಕೊಂಡಿದ್ದರು. ಅದರ ಹೆಸರು ಎಂಬ್ರಾಯ್ಡ್ ಕೋರ್ಟ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಂತ. ಅವರು ಅಲಹಾಬಾದ್ ಹೈಕೋರ್ಟ್ಗೆ 2012 ಹೋದರು ಈ ಕಟ್ಟಡದ ನಿರ್ಮಾಣವೇ ಇಲ್ಲೀಗಲ್, ಕಾನೂನು ಬಾಹಿರವಾಗಿದೆ ಎಂದು. ನಂತರ 2014 ಅಲಹಾಬಾದ್ ಹೈಕೋರ್ಟ್ ಹೇಳಿತು ಈ ನಿರ್ಮಾಣ ಕಾನೂನು ಬಾಹಿರವಾಗಿದ್ದು ಇದನ್ನು ಡೆಮಾಲಿಷ್ ಮಾಡಬೇಕು ಎಂದು ಆದೇಶ ಕೊಟ್ಟಿತ್ತು. ಈ ಆದೇಶದ ವಿರುದ್ಧ ಸೂಪರ್ ಟೆಕ್ ಕಂಪನಿ ಹಾಗೂ ನೋಯ್ಡಾ ಅಥಾರಿಟಿರವರು ಸುಪ್ರೀಂ ಕೋರ್ಟ್ಗೆ ಹೋದರು. ಆಗಸ್ಟ್ 31, 2021 ಸುಪ್ರೀಂ ಕೋರ್ಟ್ ಕೂಡ ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯಿತು. ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಕಾರಣವನ್ನು ನೀಡಿತ್ತು ಏಕೆ ಡೆಮಾಲಿಷನ್ ಮಾಡಬೇಕು ಎಂದು. ಈ ಟ್ವಿನ್ ಟವರ್ ನಡುವೆ ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ, ಜೊತೆಗೆ ಬಿಲ್ಡಿಂಗ್ನ ನಿರ್ಮಾಣ ಮಾಡಬೇಕಾದಾಗ ಪಾಲಿಸಬೇಕಾದ ಸೇಫ್ಟಿ ಮೆಜರ್ಗಳನ್ನು ಕೂಡ ಪಾಲಿಸಿಲ್ಲ, ಅದು ವಿಶೇಷವಾಗಿ ಫೈರ್ ಸೇಫ್ಟಿ ರೂಲ್ಸ್ ಅನ್ನು ಕೂಡ ಸರಿಯಾಗಿ ಪಾಲಿಸಿಲ್ಲ ಎಂದು. ಈ ಅಕ್ರಮಕ್ಕೆ ಕೇವಲ ಸೂಪರ್ ಟೆಕ್ ಕಂಪನಿ ಮಾತ್ರ ಅಲ್ಲ, ನೋಯ್ಡಾ ಅಥಾರಿಟಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೋರ್ಟ್ ತನಿಖೆಗೆ ಆದೇಶ ನೀಡಿತ್ತು ಹಾಗೂ 3 ತಿಂಗಳ ಒಳಗೆ ಡೆಮಾಲಿಷನ್ ಮಾಡಲೇಬೇಕೆಂದು ಹೇಳಿತು. ಇಷ್ಟು ದೊಡ್ಡ ಕಟ್ಟಡವನ್ನು ಉಳಿಸಿದ್ದು ಹೇಗೆ ಎಂದರೆ, ಗ್ರ್ಯಾಜುಯಲಿ ವೀಕ್ನಿಂಗ್ ಆಫ್ ಕ್ರಿಟಿಕಲ್ ಸಪೋರ್ಟ್ ಅನ್ನೋ ಮೆಥಡನ್ನು ಫಾಲೋ ಮಾಡಲಾಗಿತ್ತು. ಇದರಲ್ಲಿ ಕಟ್ಟಡಕ್ಕೆ ಬಲ ಕೊಡುತ್ತಿದ್ದ ಸ್ಟ್ರಕ್ಚರ್ಗಳನ್ನು ಹಂತ ಹಂತವಾಗಿ ವೀಕ್ ಮಾಡುತ್ತಾ ಕಟ್ಟಡವನ್ನು ಬೀಳಿಸೋದು. ಎಡಿಫೇಸ್ ಇಂಜಿನಿಯರಿಂಗ್ ಅನ್ನೋ ಮುಂಬೈ ಬೇಸ್ ಕಂಪನಿ ಸೌತ್ ಆಫ್ರಿಕಾ ಕಂಪನಿ ಜೆಟ್ ಡೆಮಾಲಿಷನ್ ಕಂಪನಿ ಜೊತೆ ಸೇರಿಕೊಂಡು ಬಿಲ್ಡಿಂಗ್ ಡೆಮಾಲಿಷನ್ ಜವಾಬ್ದಾರಿಯನ್ನು ಹೊತ್ತಿದ್ದರು. ಈ ಕಟ್ಟಡ ಉರುಳಿದ ಬಳಿಕ ಈ ಕಟ್ಟಡದಿಂದ 80,000 ಟನ್ನಷ್ಟು ತ್ಯಾಜ್ಯ ಉತ್ಪತ್ತಿಯಾಗಿದೆ. ಇದರಲ್ಲಿ 50,000-55,000 ಅಲ್ಲೇ, ಅಂದರೆ ಗುಂಡಿ ವಿದೆಯಲ್ಲ ಅಲ್ಲೇ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಉಳಿದಿದ್ದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುತ್ತಾರೆ. ಪೂರ್ತಿ ಕ್ಲಿಯರ್ ಮಾಡೋಕ್ಕೆ 3 ತಿಂಗಳು ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಕಟ್ಟಡ ಕಟ್ಟೋಕ್ಕೆ ಎಷ್ಟು ಖರ್ಚಾಗಿತ್ತು ಎಂದರೆ ಸುಮಾರು 70 ಕೋಟಿ ರೂಪಾಯಿಗಳು. ಈಗ ಈ ಕಟ್ಟಡ ಕೆಡವಲು 20 ಕೋಟಿ ಖರ್ಚು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಸೂಪರ್ ಟೆಕ್ ಕಂಪನಿ 180 ಕೋಟಿ ರೂಪಾಯಿ ರೀಫಂಡ್ ಕೂಡ ಮಾಡಬೇಕಾಗುತ್ತದೆ. ಏಕೆಂದರೆ ಆಲ್ರೆಡಿ ಕೆಲವರು ರೆಡಿ ಟು ಮೂವ್ ಫ್ಲ್ಯಾಟ್ಸ್ಗೆ ಹಣ ಕಟ್ಟಿದ್ದರು, ಅದರ ಜೊತೆಗೆ 14% ಬಡ್ಡಿ ಸೇರಿಸಿ ರೀಫಂಡ್ ಮಾಡಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಈ ಕಟ್ಟಡ ಬೀಳಿಸಿದ ಪರಿಣಾಮ ಆ ಭಾಗದ ಜನಕ್ಕೆ ದೊಡ್ಡ ಪ್ರಮಾಣದ ಉಸಿರಾಟದ ಸಮಸ್ಯೆಗಳು ಕಾಡುತ್ತದೆ. ಆಲ್ರೆಡಿ ಲಂಗ್ಸ್ ಪ್ರಾಬ್ಲಮ್ ಇದ್ದವರಿಗೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತದೆ. ನೋಯ್ಡಾ ಪ್ರದೇಶದಲ್ಲಿ ಏರ್ ಕ್ವಾಲಿಟಿ ಹದಗೆಟ್ಟು ಹೋಗಿದೆ. ಈಗ ಕಟ್ಟಡ ಬೀಳಿಸಿದ ಕಾರಣ
ಮುಂದಿನ ಹಲವು ತಿಂಗಳ ಕಾಲ ಉಸಿರಾಟದ ಸಮಸ್ಯೆ ಆಗಬಹುದು ಅಥವಾ ಏರ್ ಕ್ವಾಲಿಟಿ ಸಮಸ್ಯೆಯನ್ನು ಜನ ಫೇಸ್ ಮಾಡಬೇಕಾಗಬಹುದು. ಅಧಿಕಾರಿಗಳು ಹೇಳುತ್ತಿದ್ದಾರೆ, ಏರ್ ಕ್ವಾಲಿಟಿನ ಮಾನಿಟರಿಂಗ್ ಮಾಡ್ತೀವಿ, ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ, ವಾಟರ್ ಸ್ಪ್ರೇ ಮಾಡ್ತಿದ್ದೀವಿ ಅಂತ. ಆದರೆ ತಜ್ಞರ ಪ್ರಕಾರ ಬಹುದಿನಗಳ ಕಾಲ ಇದರ ಪರಿಣಾಮವನ್ನು ಹತ್ತಿರದ ನಿವಾಸಿಗಳು ಅನುಭವಿಸಬೇಕಾಗುತ್ತದೆ ಎಂದು.